ಗ್ಯಾಸ್ ತೈಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಶಾಸಕ ಸಾರಾ ಮಹೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ನಗರದ ಗಾಂಧಿ ವೃತ್ತದ ಬಳಿ ತೈಲ ಬೆಲೆ ಏರಿಕೆ ವಿರುದ್ಧ ನಡೆದ ಪ್ರತಿಭಟನೆಯಲ್ಲಿ ಶಾಸಕ ಅಶ್ವಿನ್ ಕುಮಾರ್, ಮಾಜಿ ಮೇಯರ್ ಲಿಂಗಪ್ಪ, ನಗರಪಾಲಿಕೆ ಸದಸ್ಯರು ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಅಗತ್ಯ ವಸ್ತುಗಳ ಬೆಲೆ ಏರಿಸಿ ಬಿಜೆಪಿ ದುರಾಡಳಿತ ಮಾಡುತ್ತಿದೆ. ಕಂಪನಿ ಸರ್ಕಾರ ತೊಲಗಲಿ, ಜನತಾ ಸರ್ಕಾರ ಬರಲಿ, ಈ ಕೂಡಲೇ ಬೆಲೆ ಏರಿಕೆ ನಿಯಂತ್ರಣ ಮಾಡುವಂತೆ ಆಗ್ರಹಿಸಲಾಯಿತು. ಈ ವೇಳೆ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಸಂಬಂಧ ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯೆ ನೀಡಿದ ಶಾಸಕ ಸಾರಾ ಮಹೇಶ್ ಅವರು, ಯಾರ್ಯಾರು ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಅವರನ್ನ ಸಂಪುಟದಿಂದ ವಜಾ ಮಾಡಿ, ಇದನ್ನ ಸದನದಲ್ಲೂ ಒತ್ತಾಯ ಮಾಡುತ್ತೇವೆ. ಅಂಗೈ ಹೆಣ್ಣಿಗೆ ಕನ್ನಡಿ ಬೇಕೆ? ಅರ್ಜಿ ಹಾಕಿರೋದೇ ನಾವೆಲ್ಲರೂ ತಲೆ ತಗ್ಗಿಸೋ ವಿಚಾರ. ಇದೆಲ್ಲದರ ಹಿಂದೆ ಒಂದು ಷಡ್ಯಂತ್ರ ಇದೆ, ಅದು ಆಚೆಗೆ ಬರಬೇಕು. ಬಾಂಬೆಯಲ್ಲೂ ಅಷ್ಟು ಟೈಟ್ ಸೆಕ್ಯೂರಿಟಿ ಇಟ್ಟುಕೊಂಡಿದ್ದವರು ಯಾಕೆ ಅರ್ಜಿ ಹಾಕಿದ್ದೀರಿ? ಇವರನ್ನ ಇಟ್ಟುಕೊಂಡು ಬ್ಲ್ಯಾಕ್ಮೇಲ್ ಮಾಡುವ ಷಡ್ಯಂತ್ರ ಮೊದಲೇ ಆಗಿತ್ತ? ಸಚಿವರೇ ಬ್ಲ್ಯಾಕ್ಮೇಲ್ ಮಾಡುವುದಾದರೆ ಜನಸಾಮಾನ್ಯರ ಗತಿಯೇನು ಎಂದು ಪ್ರಶ್ನಿಸಿದರು. ಸಿಎಂ ಯಡಿಯೂರಪ್ಪ ಅವರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ನಮ್ಮ ಸ್ನೇಹಿತರು ಹಿಂದೆ ಹೇಳಿದಾಗ ಸುಳ್ಳು ಅಂದುಕೊಂಡೆ. ಹುಣಸೂರಿನಿಂದ ಬಾಂಬೆವರೆಗೆ ಪುಸ್ತಕ ಬರೆಯುತ್ತೇವೆ ಅಂದಿದ್ರು. ಬಹುಶಃ ಅದರಲ್ಲಿ ಇದು ಉಲ್ಲೇಖ ಆಗಬಹುದು. ಜನಪರ ಸರ್ಕಾರ ತರಲು ಬಾಂಬೆಗೆ ಹೋಗಿದ್ದೇವೆ ಅಂದರು. ಬಾಂಬೆಯಲ್ಲಿ ಏನ್ ಮಾಡಿದ್ರು ಅಂತ ಈಗ ಹೇಳಲಿ? ಅದನ್ನ ಮಾತನಾಡೋಕ್ಕೂ ಅಸಹ್ಯ ಆಗುತ್ತೆ. ವಿಡಿಯೋ ಪ್ರಸಾರಕ್ಕೆ ತಡೆ ಕೋರಿ ಅರ್ಜಿ ಹಾಕಿರುವುದು ಶಾಸಕಾಂಗಕ್ಕೆ ಮಾಡಿದ ಅಪಮಾನ ಎಂದು ಹೇಳಿದ್ರು. ಸಾರ್ವಜನಿಕರ ಮೇಲೆ ಈ ಕರೋನಾ ಸಂದರ್ಭದಲ್ಲಿ ಕೂಡ ಹೆಚ್ಚು ದಿನನಿತ್ಯ ವಸ್ತುಗಳ ಮೇಲೆ ಏರಿಕೆಯನ್ನು ಅವರು ಸಿಲಿಂಡರ್, ಡೀಸೆಲ್, ಪೆಟ್ರೋಲ್ ಒಂದು ಕರೋನಾ ಬಂದ ನಂತರನೇ ಮೂರು ಬಾರಿ ಏರಿಕೆಯಾಗಿದೆ. ಇದರಿಂದ ಮಧ್ಯಮ ವರ್ಗದವರು, ಆರ್ಥಿಕವಾಗಿ ಕಷ್ಟದಲ್ಲಿರ್ತಕ್ಕಂಥವರು ತುಂಬ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು ಇಡೀ ದೇಶದ ಮತ್ತು ರಾಜ್ಯದ. ಇದು ಒಂದು ಕಡೆ, ಆದರೆ ಇನ್ನೊಂದು ಕಡೆ ರಾಜ್ಯ ಮತ್ತು ಕೇಂದ್ರದ ಬಕ್ಕಸವನ್ನು ತುಂಬಿಸಿಕೊಳ್ಳೋದಕ್ಕೋಸ್ಕರ ಪೊಲೀಸ್ ಅಧಿಕಾರಿಗಳಿಗೆ ಟಾರ್ಗೆಟನ್ನು ಫಿಕ್ಸ್ ಮಾಡಿ ಸಿಕ್ಕ ಸಿಕ್ಕ ಕಡೆ ಕಂಡ ಕಂಡಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ 20, ಇನ್ಸ್ಪೆಕ್ಟರ್ಗೆ 20, ಡಿವೈಎಸ್ಪಿಗೆ 20, ಈ ರೀತಿ ಟಾರ್ಗೆಟನ್ನು ಕಂಡು ಸಾರ್ವಜನಿಕರು ವಾಹನಗಳಲ್ಲಿ ಓಡಾಡಲಿಕ್ಕೆ ಕೂಡ ಪರದಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವವಾಗಿದೆ ಇಡೀ ರಾಜ್ಯದ ಕಡೆ. ಆ ಕಾರಣದಿಂದ ಇವತ್ತು ಜೆ ಡಿ ಎಸ್ನ ವತಿಯಿಂದ ಮೈಸೂರು ಜಿಲ್ಲೆ ಮತ್ತು ನಗರದ ವತಿಯಿಂದ ನಾವುಗಳು ಜಿಲ್ಲಾಧ್ಯಕ್ಷರು, ನಮ್ಮ ನಗರಾಧ್ಯಕ್ಷರು, ನಗರಪಾಲಿಕೆ ಸದಸ್ಯರು, ಪ್ರಮುಖವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಸಾಂಕೇತಿಕತೆ ನನ್ನ ನಾಯಕರಾದಂಥ ಕುಮಾರಣ್ಣ ಅವರು ಈಗಾಗಲೇ ಹೇಳಿದ್ದಾರೆ, ಎಲ್ಲದರ ಹಿಂದೆ ಒಂದು ಷಡ್ಯಂತ್ರ ಇದೆ. ಇದನ್ನು ಮಾಡಿದವರು ಯಾರು? ಅದು ಆಚೆಗೆ ಬರ್ತದೆ. ಜೊತೆಗೆ ಈ ತಪ್ಪ ಮಾಡಿದ್ದರೆ ಅವ್ರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳುವಂಥದ್ದಾಗುತ್ತೆ. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ? ಹಾಗಿದ್ದರೆ ನಿಮ್ಮ ಗಂಡ ಮನೆ ಐತೆ, ಅರ್ಜಿ ಹಾಕುವಂಥದ್ದು ಏನಿತ್ತು? ಅರ್ಜಿ ಹಾಕೊಂಡಿರ್ತಕ್ಕಂಥದ್ದು ನಾವೆಲ್ಲರೂ ತಲೆ ತಗ್ಸುವಂಥ ವಿಚಾರ, ಇದು ಯಾರು ಖುಷಿ ಪಡುವಂಥ ವಿಚಾರ ಅಲ್ಲ. ಅದರಿಂದ ಯಾರ್ಯಾರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ, ಹಿರಿಯ ರೀತಿಯಲ್ಲಿ ನೋಡಿ, ಅವ್ರು ಎಷ್ಟೇ ದೊಡ್ಡವರಾದರೂ ಕೂಡ ಕೂಡಲೇ ರಾಜ್ಯದ ಜನತೆಗೆ ಸತ್ಯಾಸತ್ಯತೆ ಗೊತ್ತಾಗೋವರೆಗೆ ಅವ್ರನ್ನ ಸಂಪೂರ್ಣದಿಂದ ವಜಾ ಮಾಡಬೇಕು ಅಂತೇಳಿ ನಿಮ್ಮ ಮೂಲಕ ಮನವಿಯನ್ನು ನಿಮಗೆ ಗೊತ್ತಾಗಿರ್ಬೇಕಲ್ಲ. ಈಗ
ಬಾಂಬೆಗೆ ಡೌನ್ ಮಾಡಿ ಡೌನ್ ಮಾಡಿ ಅಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ನಮ್ಮ ಹಿಂದದಂತ ಈಗಿನ ರಾಜ್ಯಾಧ್ಯಕ್ಷ ಹೋಗಿ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವತ್ತು ನಮ್ಮ ಸಹೋದ್ಯೋಗಿ ಸಚಿವರಾಗಿ ಕೊಳಿತ್ ಬಿಡ್ಲಿಲ್ಲ ಅಷ್ಟು ಟೈಟ್ ಸೆಕ್ಯೂರಿಟಿ ಇಟ್ಕೊಂಡಿದ್ದಂಥವರು ಈ ರೀತಿ ನೀವು ನ್ಯಾಯಾಲಯದ ಮುಂದೆ ಹೋಗಿ ಯಾವುದನ್ನು ಬಿತ್ತರಿಸಬಾರ್ದು ಮಾಧ್ಯಮಗಳು ಅಂತ ನೀವು ಕೇಳಿದ್ದೀರಿ ಅಂತ ಹೇಳಿದ್ರೆ ಅಲ್ಲಿಗೆ ಇದನ್ನು ಮಾಡಿದವರು ಯಾರು ಇದನ್ನು ಇವ್ರನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತೇಳಿ ಈ ಹಿಂದೆನೇ ಸಂಚು ಮಾಡಿದ್ರ ಇದರಿಂದ ಯಾರಿದ್ದಾರೆ ಈ ರೀತಿಯ ಸಚಿವರನ್ನೇ ಬ್ಲ್ಯಾಕ್ ಮೇಲ್ ಮಾಡುವಂಥ ವ್ಯವಸ್ಥೆ ಇದ್ದು ಅವರೇ ನ್ಯಾಯಾಲಯದಿಂದ ಹೋಗೋದಾದರೆ ಈ ರಾಜ್ಯದ 6.5 ಕೋಟಿ ಜನಸಾಮಾನ್ಯರು ಬದುಕೋದೇಗೆ ಕೂಡಲೇ ಇದ್ರ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದು ಗಂಭೀರವಾದಂಥ ವಿಚಾರ ಏನೇನು ವಿಚಾರ ಬರುತ್ತೋ ನಾನು ಹೇಳಿದಾಗ ಸಾರಾಮಹೇಶ್ವರ ವೈಯಕ್ತಿಕ ಹೇಳಿದ್ರು ಅಂತ ಹೇಳಿದ್ರು ಬಟ್ ಈಗ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ ಅಣ್ಣ ಏನೇನಿದೆಯೋ ಅದರಿಂದ ನಮ್ಮ ನಮ್ಮ ಇವತ್ತಿನ ವ್ಯವಸ್ಥೆ ನಿಜವಾಗಿ ಕೂಡ ಸರ್ಕಾರವನ್ನು ತರಲಿಕ್ಕೆ ನೀವು ಬಾಂಬೆ ಬಂದಿದ್ದು ಈ ಗಣಕಾರಿಗೋಸ್ಕರ ಹಾಗಿದ್ರೆ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಯಾರ್ಯಾರು ಅಪ್ಲಿಕೇಶನ್ನ ಹಾಕ್ಕೊಂಡಿದ್ದಾರೆ ನ್ಯಾಯಾಲಯದ ಮುಂದೆ ನ್ಯಾಯಾಲಯ ಕೂಡ ನಮ್ಮ ಶಾಸಕಾಂಗವನ್ನು ಅನುಮಾನದಿಂದ ನೋಡುವಂಥ ವ್ಯವಸ್ಥೆ ಆಗ್ತಾ ಇದೆ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತಾರೆ ನನ್ನ ನಾಯಕರಾದಂಥ ಕುಮಾರಣ್ಣವರು ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆದರೆ ನಮ್ಮ ಮೈಸೂರು ಕೇಳ್ತಾರೆ ನಾವು ರಾಕ್ಷಸ ಪ್ರವೃತ್ತಿಯ ಸರ್ಕಾರವನ್ನು ತೆಗೆದು ಜನಪರ ಸರ್ಕಾರವನ್ನು ತರಲಿಕ್ಕೋಸ್ಕರ ಬಾಂಬೆ ಬಾಂಬೆನಲ್ಲಿ ಏನು ಮಾಡ್ತಿದ್ದೆ ಮಾತಾಡಲಿಕ್ಕೆ ಅಸಹ್ಯವಾದ ರಾಜ್ಯದ ಸಚಿವರಾಗಿದ್ದು ಮೊದಲೇ ನ್ಯಾಯಾಲಯದ ಮುಂದೆ ನಮ್ಮ ಯಾವುದೇ ಹಿರಿಯಗಳನ್ನು ಚಿತ್ತರಿಸಬಾರ್ದು ನ್ಯಾಯಾಲಯದ ಮೊರೆ ಹೋಗ್ತಿರ್ತಕ್ಕಂಥದ್ದು ಶಾಸಕಾಂಗ ಅನ್ನುವಂಥ ಏನು ಜನ ಅವ್ರಿಗೆ ಮಾಡಿದಂಥ ಹಾಗಿದ್ರೆ ನಿಮಗ್ಯಾಕೆ ಏನು ಮನೆ ನೀವೇ ಯಾಕೆ ಮೊನ್ನೆ ಯಾವುದೋ ಯಾರೋ ಒಬ್ಬರು ಹೇಳಿದ್ರು ನಾನು ಭವಿಷ್ಯ ಕಾನೂನು ಕೇಳ್ತೇನೆ ಅದು ಮೈಸೂರು ವ್ಯಾಪ್ತಿ ಇಲ್ಲ ವಿಧಾನಸೌಧ ವ್ಯಾಪ್ತಿ ಅಲ್ಲೇನು ಅನೇಕ ಶಾಸಕರು ಈ ರೀತಿಯ ವಿಡಿಯೋಗಳಲ್ಲಿ ಇದ್ದಾರೆ ಅದರಿಂದ ಇದು ಬ್ಲ್ಯಾಕ್ ಮೇಲ್ ಅಂತ ಅದಿದ್ದರೆ ಕೂಡಲೇ ಅದನ್ನು ಯಾಕೆ ನೀನು ಸರ್ಕಾರಕ್ಕೆ ತಲುಪಿಸಿದ ತಕ್ಷಣ ಅವ್ರ ಮೇಲೆ ಕ್ರಮವನ್ನು ತೆಗೆದು ಅದು ಸಾರ್ವಜನಿಕರಿಗೆ ಯಾರಿದ್ದಾರೆ ಯಾಕೆಂದರೆ ರಾಜಕೀಯ ವ್ಯವಸ್ಥೆಯಲ್ಲಿ ಈಗಾಗಲೇ ಜನರು ನಮ್ಮನ್ನು ನೋಡುವಂಥ ಇಂಥ ಸಂದರ್ಭದಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಶಾಸಕಾಂಗ ವ್ಯವಸ್ಥೆಯಲ್ಲಿ ಶಾಸಕರಾಗಿ ಕೆಲಸ ಮಾಡುವಂಥವರು ನಾವು ನಮ್ಮ ಕುಟುಂಬದಲ್ಲಿ ಮತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥ ನಮ್ಮನ್ನು ಅನುಮಾನಗೊಳ್ಳುವಂಥ ವ್ಯವಸ್ಥೆ ಕಾಣ್ತೇವೆ ಆ ಕಾರಣದಿಂದ ನಾನೇ ಆ ವ್ಯಕ್ತಿ ಕೂಡಲೇ ಯಾರು ಆ ಥರ ಇದ್ದಾರೆ
ಅದನ್ನ ಬಹಿರಂಗಪಡಿಸಿದ್ರು. ನಾವು ಇದನ್ನ ಮಾತಾಡಲಿಕ್ಕೆ ಕೂಡ ಸರಿ ಆಮೇಲೆ ನಾವು ಕೂಡ ನಮ್ಮ ಸ್ನೇಹಿತರನ್ನ ಕೇಳುವಂಥ ಮನೆ ಮಾಡ್ತಾ ಮನೆಯಲ್ಲಿ ಕೂತು ಕುಟುಂಬದ ಸದಸ್ಯರ ಜೊತೆ ಟಿ ವಿ ನೋಡೋಕ್ಕೆ ಒಂಥರ ಹಿಂಸೆ ಆಯ್ತು. ಹಿಂದೆ ಹೇಳಿದಾಗ ನಾವು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದು, ಆದ್ರೆ ಈಗ ಅವ್ರು ಹೇಳಿರೋದ್ರಲ್ಲಿ ಈಗ ಒಂದೊಂದಾಗಿ ಆಚೆ ಬರ್ತಾ ಇದೆ ಯಾರ್ಯಾರು ಇದಾರೆ ಅನ್ನೋಂಥದ್ದು ಆಚೆಗೆ ಬರಲಿ. ಮೋಸ್ಟ್ಲಿ ಅವ್ರು ಅದನ್ನೇ ಹೇಳಿದ್ದೇನೋ, ಮೈಸೂರಿಂದ ಬಾಂಬೆವರೆಗೆ ಪುಸ್ತಕ ಬರೀತೀನಿ ಅಂತ ಹೇಳಿದ್ರು, ಇದ್ರಲ್ಲಿ ಅದು ಉಲ್ಲೇಖ ಆಗ್ಬೋದೇನೋ. ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.